ಮೊದಲನೇದಾಗಿ ರಾಜ್ಯ ಸರ್ಕಾರ ನಡೆಸತಕ್ಕಂತ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ಮಾನ ಮರ್ಯಾದೆ ಗೌರವ ಇಲ್ಲ ಅದಿದ್ದಿದ್ರೆ ಇಷ್ಟೊತ್ತಿಗೆ ಅವರು ರಾಜೀನಾಮೆ ಕೊಡಬೇಕಾಗಿತ್ತು ಕರ್ನಾಟಕದ ಇತಿಹಾಸದಲ್ಲಿ ಇಂತ ಕೀಳು ಮಟ್ಟದ ಸರ್ಕಾರವನ್ನು ನಾನು ನೋಡಿರಲಿಲ್ಲ ನಾನು 62 ರಿಂದ ರಾಜಕೀಯದಲ್ಲಿ ಇದ್ದೇನೆ 5 ಬಾರಿ ಶಾಸಕನಾಗಿದ್ದೆ ನಾನು ಎಂದೂ ಪಕ್ಷಾಂತರ ಮಾಡಿಲ್ಲ ಇಂತ ಸರ್ಕಾರ ನಾನು ಎಂದೂ ನೋಡಲಿಲ್ಲ ಯಡಿಯೂರಪ್ಪನವರಿಗೆ ಆಡಳಿತ ನಡೆಸಕ್ಕೆ ಬರಲ್ಲ ಗುಂಡಾಗಿರಿ ಮಾಡಕ್ಕೆ ಬರುತ್ತೆ ದಬಾವಣೆ ಮಾಡಕ್ಕೆ ಬರುತ್ತೆ ಸರ್ವಾಧಿಕಾರಿ ಮೊನ್ನೆ ಬಜೆಟ್ ಮಂಡನೆ ಮಾಡಿದ್ದಾರೆ ಈ ಬಜೆಟ್ ಇದು ಯಾವುದೇ ಸಂದೇಶವನ್ನ ಜನತೆಗೆ ಕೊಡ್ತಾ ಇಲ್ಲ ರಾಜ್ಯಕ್ಕೆ ಕೊಡ್ತಾ ಇಲ್ಲ ನಮ್ಮ ರಾಜ್ಯ ಕನ್ನಡ ರಾಜ್ಯ ಕರ್ನಾಟಕ ರಾಜ್ಯ ಇದು ಜಾತಿಯ ರಾಜ್ಯವಲ್ಲ ಜಾತಿ ಜಾತಿಗಳಿಗೆ ಪ್ರಾಧಿಕಾರ ಮಾಡಿಬಿಟ್ಟು ಎಲ್ಲರಿಗೂ ದುಡ್ಡು ಹಂಚೋದು ಇದು ಅಪಾಯಕಾರಿ ಬೆಳವಣಿಗೆ ಪ್ರಜಾಪ್ರಭುತ್ವಕ್ಕೆ ಅಪಾಯಕಾರಿ ಬೆಳವಣಿಗೆ ಈ ರೀತಿ ನೂರಾರು ಜಾತಿಯವರು ನಾಳೆ ಪ್ರಾಧಿಕಾರ ಮಾಡಿ ಅಂತ ಕೇಳ್ತಾರೆ ಇದು ಒಳ್ಳೆ ಸೂಚನೆ ಅಲ್ಲ ನಮ್ಮ ರಾಜ್ಯದಲ್ಲಿ ಭಾಷೆಯ ರಾಜಕಾರಣ ಬರಬೇಕೆ ಹೊರತು ಜಾತಿಯ ರಾಜಕಾರಣ ಬರಬಾರದು ಯಡಿಯೂರಪ್ಪನವರ ಆಯವ್ಯ ಜಾತಿಯ ಆಯವ್ಯ ಯಡಿಯೂರಪ್ಪನವರ ಬಜೆಟ್ ಜಾತಿಯ ಬಜೆಟ್ ಯಡಿಯೂರಪ್ಪನವರಿಗೆ ಆಯವ್ಯ ಮಂಡನೆ ಮಾಡೋದಕ್ಕೆ ನೈತಿಕ ಹೊಣೆ ಇಲ್ಲ ಮೊದಲು ಅವರ ಕ್ಯಾಬಿನೆಟ್ 6 ಜನ ಸಚಿವರು ನ್ಯಾಯಾಲಯಕ್ಕೆ ಹೋಗಿದ್ದಾರೆ ನಮ್ಮ ಮೇಲೆ ಏನು ಬರುತ್ತೋ ಅಂತ ಹೇಳಿ ನ್ಯಾಯಾಲಯಕ್ಕೆ ಹೋಗಿದ್ದಾರೆ ನ್ಯಾಯಾಲಯಕ್ಕೆ ಹೋದ ಮೇಲೆ ಅವರದು ಏನೋ ಗುರುತರವಾದಂಥ ಆಪಾದನೆ ಇದೆ ಅವರನ್ನು ಮೊದಲು ಕ್ಯಾಬಿನೆಟ್ನಿಂದ ಒಂದು ನಿಮಿಷ ಕ್ಯಾಬಿನೆಟ್ ಇಟ್ಕೊಳ್ಳೋದಕ್ಕೆ ಯಡಿಯೂರಪ್ಪನವರಿಗೆ ಅಧಿಕಾರ ಇಲ್ಲ ಮತ್ತು ಯಾರು ಜನ ಕ್ಯಾಬಿನೆಟ್ ಇರೋದಕ್ಕೆ ಅವ್ರಿಗೂ ಅಧಿಕಾರ ಇಲ್ಲ ಪ್ರಜಾಪ್ರಭುತ್ವದಲ್ಲಿ ಏನಿದು ಸರ್ಕಾರನ ಇದು ಏನಿದು ಗುಂಡಾ ರಾಜ್ಯನ ಇವರೆಲ್ಲ ಈ ಮಂತ್ರಿಗಳು ಸಂವಿಧಾನಕ್ಕೆ ಬದ್ಧರಾಗಿಲ್ಲ ಏನು ಪ್ರಮಾಣ ವಚನ ಮಾಡಿದರು ಕೂಡಲೇ ಅವರು ರಾಜೀನಾಮೆ ಕೊಡಬೇಕು ಅಸೆಂಬ್ಲಿ ಒಳಗಡೆ ಒಂದು ನಿಮಿಷ ಹೋಗಬಾರ್ದು ಕಾರ್ಯಾಲಯ ಬಿಡಬೇಕು ಸರ್ಕಾರಿ ಮನೆ ಬಿಡಬೇಕು ಕಾರ್ಗಳನ್ನು ಬಿಡಬೇಕು ಇವರಿಚ್ಛೆ ಬಂದಂಗೆ ರಾಜ್ಯ ನಡೆಸ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ ಇದು ಅತ್ಯಂತ ಅಗೌರವ ಇದರ ಜೊತೆಗೆ ಈಗ ಭಾರಿ ಗಂಭೀರವಾಗಿ ನಡೀತಾ ಇರತಕ್ಕಂಥದ್ದು ಜಾರಕಿಹೊಳಿ ಇವರು ಮೇಲೆ ಸಿಡಿ ಪ್ರಕರಣ ಸಿಡಿ ಪ್ರಕರಣದಿಂದ ರಾಜೀನಾಮೆ ಕೊಟ್ಟರು ಅಂದಮೇಲೆ ಈಗ ಅದರ ಬಗ್ಗೆ
ಅವರವರೇ ಮಾತಾಡ್ತಕ್ಕಂಥದ್ದು ಒಳ್ಳೇದಲ್ಲ. ನಾನು ಹೇಳ್ತೀನಿ, ಇದು ಅಸಲಿ ಅಥವಾ ನಕಲಿ ಏನೇ ಆದರೂ ಇದು ಸಮಗ್ರವಾಗಿ ಉನ್ನತ ಮಟ್ಟದ ತನಿಖೆ ಆಗಬೇಕು, CBI ತನಿಖೆ ಆಗಬೇಕು. ಇವರಿವರೇ ಯಾರನ್ನೋ ಕರೆದ್ಬಿಟ್ಟು ತನಿಖೆ ಮಾಡಿಸೋದಲ್ಲ. ತಾವೇ ಒಂದು ತನಿಖೆ ಏಜೆನ್ಸಿ ಕರೆಸ್ಬಿಟ್ರಂತೆ, ತನಿಖೆ ಮಾಡ್ತಾರಂತೆ, ಅದ್ರದ್ದು ವರದಿ ಬರುತ್ತಂತೆ. ಇವ್ರ್ಯಾರು ಇವ್ರ್ಯಾರು ತನಿಖೆ ಮಾಡೋದಕ್ಕೆ ಇವ್ರ್ಯಾರು, ಏನು ಅಧಿಕಾರ ಇದೆ ಇವರಿಗೆ? ಮೊದಲನೇದು, ಯಾರು ಕಂಪ್ಲೇಂಟ್ ಕೊಟ್ಟರು ಕಲ್ಲಳ್ಳಿ, ಅವ್ರು ಯಾಕೆ ಕಿಂತು ಪಡೆದ್ರು? ಅದರ ಮೂಲ ಏನು ಅಂತಕ್ಕಂಥದ್ದನ್ನ ಪತ್ತೆ ಮಾಡಬೇಕಾದ್ದು ಕರ್ನಾಟಕ ಸರ್ಕಾರ. ಅದನ್ನ ಕೊಟ್ಟ ಮೇಲೆ, ಕಂಪ್ಲೇಂಟ್ ಕೊಟ್ಟ ಮೇಲೆ ಅವ್ರು ಇಂತಬಿಟ್ರು, ಅಲ್ಲಿ ಮುಗಿದೋಯ್ತಾ ಇಲ್ಲ. ಸರಿ, 4 ಜನ ಕೊಲೆ ಮಾಡಿಬಿಟ್ಟು ಕಂಪ್ಲೇಂಟ್ ಕೊಟ್ಟಿರ್ತಾರೆ, ತಿರುಗಿ ನಾವು ಅದನ್ನ ಹಿಂತಗಳ್ತೀವಿ ಅಂದರೆ ಕೊಲೆಯಾಗಿರೋರು ಮತ್ತೆ ಬದುಕು ಬರ್ತಾರ? ಏನು ಹುಡುಗಾಟ? ಪೊಲೀಸ್ ಏನು ಮಾಡ್ತಾ ಇದ್ದಾರೆ? ಕರ್ನಾಟಕ ಪೊಲೀಸ್, ನಿಮ್ಗಳಲ್ಲಿ ಒಳ್ಳೆ ಗೌರವ ಇದೆ, ಯಡಿಯೂರಪ್ಪನಿಂದ ಹಾಳಾಗಬೇಡಿ. ಯಡಿಯೂರಪ್ಪ ನಿಮ್ಮನ್ನ ಮನೆ ಸರ್ವೆಂಟ್ ಮಾಡ್ಕೊಳ್ತಾನೆ, ಹುಷಾರ್. ಯಡಿಯೂರಪ್ಪ ನಿಮ್ಮನ್ನ ಮನೆಯ ಜವಾನರು ಮಾಡ್ಕೊಳ್ತಾರೆ. ಪೊಲೀಸ್ ಭದ್ರವಾಗಿ ಬಗ್ಗೆ ತನಿಖೆ ಮಾಡಬೇಕು, ಇದು ನಾಡಿನ ಜನಕ್ಕೆ ಗೊತ್ತಾಗಬೇಕು. ನನಗೇನು ಜಾರಕಿಹೊಳಿ ಬಗ್ಗೆ, ಇನ್ನೊಬ್ಬರ ಬಗ್ಗೆ ಇಲ್ಲ, ದೇಶ ಇಲ್ಲ, ಪ್ರಾಮಾಣಿಕವಾಗಿಲ್ಲ. ಅವರೇ ಇತ್ತ ದೃಷ್ಟಿಯಲ್ಲಿ ಹೇಳ್ತೀನಿ, ಇದು ಸಂಪೂರ್ಣವಾಗಿ ತನಿಖೆ ಆಗಬೇಕು. ನೀವೇ ತನಿಖೆ ಮಾಡಿಕೊಂಡು ಸರ್ಕಾರಕ್ಕೆ ವರದಿ ಕೊಡೋಕ್ಕಾಗೋದಿಲ್ಲ. ಒಂದ್ಸಾರಿ ರಾಜೀನಾಮೆ ಕೊಡ್ತಕ್ಕಂಥ ಇಂಥ ಪ್ರಸಂಗ ಬಂದಾಗ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು. ಮುಖ್ಯಮಂತ್ರಿ ಸುಮ್ಮನೆ ಕೂತ್ಕೊಳ್ಳೋದಲ್ಲ, ಇದು ಸಮಗ್ರವಾಗಿ CBI ತನಿಖೆ ಆಗಿ ಆ ಮಹಿಳೆ ಎಲ್ಲಿದ್ದಾರೆ, ಇದರಿಂದ ಯಾರಿದ್ದಾರೆ, ನೀವೇ ಹೇಳ್ತಾ ಇದ್ರಲ್ಲ 2, 3, 4 ಹಂಗಂದ್ರೆ ಏನು, 2 ಅಂದ್ರೆ ಏನು, 3 ಅಂದ್ರೆ ಏನು, 4 ಅಂದ್ರೆ ಏನು? ಈಗ ನಾನು 5, 6, 7 ಅಂದ್ಬಿಡ್ತೀನಿ, ಆಗ್ಬೋದಾ?